ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಈ ತರಗತಿಗೆ ಸ್ವಾಗತ. ತಾವು ಹಿಂದಿನ ತರಗತಿಯಲ್ಲಿ ಅಂದರೆ ಡೇ ಟು ಕ್ಲಾಸ್ನಲ್ಲಿ ನೀವು ಸೆಂಟೆನ್ಸ್ ಅಂದ್ರೇನು, ಕೈಂಡ್ಸ್ ಆಫ್ ಸೆಂಟೆನ್ಸು ಈ ಕುರಿತಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ನಿಮಗೆ ರಿವಿಷನ್ ಆಗಲಿ ಅಂತ ಹೋಮ್ವರ್ಕ್ ಅಂತ ಕೂಡ ಕೊಟ್ಟಿದ್ದೆ. ತಾವೆಲ್ಲ ಮಾಡಿರಬಹುದು ಅಂತ ನಾನು ಗೆಸ್ ಮಾಡ್ತೀನಿ. ಆದರೂ ಕೂಡ ಅದರ ಒಂದು ಉತ್ತರಗಳನ್ನು ನಾನೀಗ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸೆಂಟೆನ್ಸ್ ನೋಡಿ ಇಲ್ಲಿ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಹರ್ ಸಕ್ಸಸ್. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಐ ಲವ್ ಮೈ ಕಂಟ್ರಿ, ಇದು ಅಸರ್ಟಿವ್ ಸೆಂಟೆನ್ಸ್. ಮೂರನೇ ವಾಕ್ಯ, ಲೆಟ್ ಅಸ್ ಸ್ಯಾಲ್ಯೂಟ್ ಅವರ್ ಬ್ರೇವ್ ಸೋಲ್ಜರ್ಸ್ ಹೂ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಫಾರ್ ಮದರ್ ಇಂಡಿಯಾ. ಎಸ್, ನೀವು ಗೆಸ್ ಮಾಡಿರೋ ಹಾಗೆ ಇದು ಕೂಡ ಅಸರ್ಟಿವ್ ಸೆಂಟೆನ್ಸ್. ಇನ್ ಫೋರ್ತ್ ಸೆಂಟೆನ್ಸು, ವಾಟ್ ಆರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇಟ್ ಈಸ್. ಆ್ಯಸ್ ಯು ವೆರಿ ವೆಲ್ ನ್ಯೂ ದ್ಯಾಟ್ ಇಫ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಈಸ್ ದೇರ್ ಮೀನ್ಸ್ ದಟ್ ಈಸ್ ಅಬ್ಸಲ್ಯೂಟ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಂದರೆ ಅಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕೇ ಇದೆ, ಆ ಥರ ಇದ್ದದಕ್ಕೆ ನೀವು ಕೂಡ ಏನು ಮಾಡ್ಬೋದು, ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬೋದು. ಇನ್ನು ಫಿಫ್ತ್ ಒನ್, ಪ್ಲೀಸ್ ಪಾಸ್ ಮಿ ದ ಬುಕ್, ಇಂಪೆರೇಟಿವ್ ಸೆಂಟೆನ್ಸ್. ಹೌದಾ? ಇನ್ನು ಸಿಕ್ಸ್ತ್ ನೋಡಿ ಇಲ್ಲಿ, ವೈ ಡೋಂಟ್ ಯು ಥಿಂಕ್ ಇನ್ ಅ ಪಾಸಿಟಿವ್ ವೇ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಯು ಮಸ್ಟ್ ಸಬ್ಮಿಟ್ ಆಲ್ ಯುವರ್ ಪ್ರಾಜೆಕ್ಟ್ಸ್ ಬೈ ಮಂಡೇ, ಇಂಪೆರೇಟಿವ್ ಸೆಂಟೆನ್ಸ್. ಇನ್ನು ಏಟ್ತ್ ಒನ್, ಹೌ ಬ್ರೇವ್ ದೇ ಆರ್, ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಹೌದಾ? ಈ ರೀತಿಯಾಗಿ ತಾವೆಲ್ಲ ಎಂಟು ಕ್ವೆಶನ್ಸು ಸರಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಕರೆಕ್ಟಾಗಿ ಬರೆದಿರ್ಬೋದು ಅಂತ ನಾನು ಗೆಸ್ ಮಾಡ್ತೀನಿ. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳಿದ್ದೆ, ಇವತ್ತಿನ ದಿನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕುರಿತಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದನ್ನು ಹೇಳೋಕ್ಕಿಂತ ಮೊದಲು ನಾನು ನಿಮಗೆ ಇಲ್ಲಿ ಒಂದು ಕೋಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆ್ಯಡ್ಸ್ ಅಪ್ ಟು ಬಿಗ್ ರಿಸಲ್ಟ್ಸ್. ಅಲ್ವಾ? ಓಕೆ, ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ನೇರವಾಗಿ ಬರೋಣ. ಇಲ್ಲಿ ನೋಡಿ ಮಕ್ಕಳೇ, ವರ್ಡ್ಸ್ ಆರ್ ಡಿವೈಡೆಡ್ ಇನ್ ಟು ಡಿಫ್ರೆಂಟ್ ಕೈಂಡ್ಸ್ ಆರ್ ಕ್ಲಾಸಸ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಕಾರ್ಡಿಂಗ್ ಟು ದೇರ್ ಯೂಸ್, ದಟ್ ಈಸ್ ಅಕಾರ್ಡಿಂಗ್ ಟು ದ ವರ್ಕ್ ದೇ ಡೂ ಇನ್ ಅ ಸೆಂಟೆನ್ಸ್. ದ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 18 ನಂಬರ್. ನೋಡಿ ಮಕ್ಕಳೇ, ಒಂದು ವಾಕ್ಯದಲ್ಲಿ ಎಲ್ಲ ಪದಗಳು ಬೇರೆ ಬೇರೆ ಕಾರ್ಯ ಮಾಡ್ತವೆ. ಪ್ರತಿಯೊಂದು ಪದವು ವಾಕ್ಯದಲ್ಲಿ ಮಾಡುವಂತಹ ಕೆಲಸವನ್ನಾಧರಿಸಿ ಪದಗಳನ್ನು ವಿವಿಧ ವರ್ಗಗಳನ್ನಾಗಿ ಮಾಡಲಾಗಿದೆ. ಆ ವಿವಿಧ ವರ್ಗದ ಪದಗಳಿಗೆ ನಾವು ಪದ ವಿಭಾಗಗಳು ಅಂದರೆ ಏನು, ಇಂಗ್ಲೀಷ್ನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಲ್ಲ, ಪದ ವಿಭಾಗಗಳು ಅಂತ ನಾವು ಕರಿತೀವಿ. ನಿಮಗೆಲ್ಲ ಗೊತ್ತಿದೆ ಈಗಾಗಲೇ, ನೀವು ವಾಕ್ಯ ಅಂದ್ರೇನು ಅಂದರೆ ಸೆಂಟೆನ್ಸ್ ಅಂದ್ರೇನು, ವರ್ಡ್ ಅಂದ್ರೇನು, ಲೆಟರ್ ಅಂದ್ರೇನು, ಇದ್ರ ಕುರಿತಾಗೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನೀವೇನು ಮಾಡ್ಬೋದು, ಡೇ ಒನ್ ಕ್ಲಾಸು ಮತ್ತು ಡೇ ಟು ಕ್ಲಾಸನ್ನು ನೀವು ಮತ್ತೆ ರಿವೈಸ್ ಮಾಡ್ಕೊಳ್ಬೋದು. ಓಕೆನಾ? ಈಗ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 18 ನಂಬರ್. ದೇ ಆರ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ಪ್ರಕಾರ ಇದ್ದಾವೆ. ಅವು ಯಾವುವು ಅಂತಂದರೆ, ಮೊದಲನೇದು ನೋಡಿ ಇಲ್ಲಿ, ನೌನ್. ನೌನ್ ಅಂದರೆ ನಾಮಪದ ಅಂತ ಕರಿತೀವಿ. ಎರಡನೇದು ಪ್ರನೌನ್, ಇದನ್ನು ಸರ್ವನಾಮ ಅಂತ ಕರಿತೀವಿ. ಮೂರನೇದು ಎಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣ, ನಾಮ ವಿಶೇಷಣ ಅಂತ ಕರಿತೀವಿ. ಫೋರ್ತ್ ಒನ್ ವರ್ಬ್, ಇದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಫಿಫ್ತ್ ಒನ್ ಎಡ್ವರ್ಬ್, ಕ್ರಿಯಾ ವಿಶೇಷಣ ಅಂತ ಕರಿತೀವಿ. ಸಿಕ್ಸ್ತ್ ಒನ್ ಪ್ರಿಪೋಜಿಷನ್, ಇದನ್ನು ನಾವು ಪ್ರಿಪೋಜಿಷನ್ ಉಪಸರ್ಗವ್ಯಯ ಅಂತ ಕರಿತೀವಿ. ಏಳನೇದು ಕಂಜಂಕ್ಷನ್ ಸಮುಚ್ಚಯವ್ಯಯ ಅಂತ ಕರಿತೀವಿ. ಎಂಟನೇದು ಇಂಟ್ರಜೆಕ್ಷನ್ ಅಂದರೆ ಆಶ್ಚರ್ಯ ಸೂಚಕ ಅಥವಾ ಭಾವಬೋಧಕ ಭಾವಸೂಚಕ ವಾಕ್ಯ ಅಂತ ನಾವು ಕರಿತೀವಿ, ಭಾವಸೂಚಕ ಅಂತ ಕರಿತೀವಿ. ಹಾಗಿದ್ದರೆ ಈ ಎಂಟರ ಕುರಿತಾಗಿ ಡೀಟೇಲಾಗಿ ನಾವು ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಚೆನ್ನಾಗಿ ನೋಡೋಣ. ಈಗ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ, ಈ ಎಂಟು ಹೀಗಂದರೆ ಏನು ಅಂತ ಕೆಲವೊಂದೇ ಎರಡೆರಡು ಮೂರು ಎಕ್ಸಾಂಪಲ್ಗಳ ಜೊತೆಗೆ ಈಗ ತಿಳ್ಕೊಳ್ಳಿ. ಡೀಟೇಲಾಗಿ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನನ್ನು ಮಾಡೋಣ. ಹಾಗಿದ್ದರೆ ಈಗ ಫಸ್ಟ್ ಒನ್ ನೋಡಿ, ನೌನ್. ಎ ನೌನ್ ಈಸ್ ಅ ವರ್ಡ್ ಯೂಸ್ಡ್ ಆ್ಯಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಯಾವುದೇ ವ್ಯಕ್ತಿ, ಸ್ಥಳ ಮತ್ತು ವಸ್ತುಗಳ ಹೆಸರನ್ನು ಹೇಳುವಂತಹ ಪದವೇ ನಾಮಪದ. ನೀವು ಯಾವುದೇ ಒಂದು ವ್ಯಕ್ತಿ ಹೆಸರಿರಲಿ, ಅದು ಈಗೆಲ್ಲ ನಮ್ಮ ನಿಮ್ಮೆಲ್ಲರ ಹೆಸರಿದ್ದಾವಲ್ಲ, ಈ ಹೆಸರುಗಳಾಗಲಿ, ಯಾವುದೇ ಪ್ಲೇಸ್ ನಿಮ್ಮ ಊರಂತ ಅಂದ್ಕೊಳ್ಳಿ ಅಥವಾ ಯಾವುದೇ ಒಂದು ಸ್ಥಳ, ಅವೆಲ್ಲವುಗಳು ನಮ್ಮನ್ನೇ. ಇನ್ನು ಥಿಂಗ್ಸ್ ಕೂಡ,
ಕೆಲವೊಂದು ವಸ್ತುಗಳು ಹೌದಾ, ಅವು ಕೂಡ ಏನು ಅನ್ಸ್ಕೊಳ್ತವೆ, ನಾಮಪದ ಅಂತ ಅನ್ಸ್ಕೊಳ್ತವೆ. ಇಲ್ಲಿ ಎಕ್ಸಾಂಪಲನ್ನು ನೋಡಿ, ಇಲ್ಲಿ ದ ಸನ್ ಶೈನ್ಸ್ ಬ್ರೈಟ್, ಸೂರ್ಯ, ಸೂರ್ಯ ಅನ್ನೋದು ನಾಮಪದ ಇದರಲ್ಲಿ. ಇನ್ನು ಅಕ್ಬರ್ ವಾಸ್ ಅ ಗ್ರೇಟ್ ಕಿಂಗ್, ನೋಡಿ ಅಕ್ಬರ್ ಒಬ್ಬ ಮಹಾನ್ ಕಿಂಗ್ ಹೌದಾ, ಕಿಂಗ್ ರಾಜ ಅನ್ನೋದು ಅಕ್ಬರ್ ಅನ್ನೋದು ಏನಿದು ನಾಮಪದ ಆಗ್ತದೆ. ಅಭಯ್ ಈಸ್ ಅ ಸ್ಟೂಡೆಂಟ್, ಅಭಯ್ ಒಂದು ಹುಡುಗನ ಹೆಸರು ಹೌದಾ, ಸ್ಟೂಡೆಂಟ್ ಯಾರು ಇವರು ಆಗಿದರೆ ಸ್ಟೂಡೆಂಟ್ ಆಗಿದರೆ ಇದೇನಾಗ್ತವೆ ಅಭಯ್ ಮತ್ತು ಸ್ಟೂಡೆಂಟ್ ಕೂಡ ಏನು ಡೌನ್ ಅನ್ನಿಸ್ಕೊಳ್ತವೆ. ದ ಬುಕ್ ಈಸ್ ಆನ್ ದ ಟೇಬಲ್, ಪುಸ್ತಕ ಟೇಬಲ್ ಇವು ಕೂಡ ಏನು ನಾಮಪದ ಅಂತ ಅನ್ನಿಸ್ಕೊಳ್ತವೆ. ಹಾಗಿದ್ರೆ ಇಲ್ಲಿ ಒಂದು ನಿಮ್ಮದು ವಿಶೇಷ ಸೂಚನೆ ಏನಂದರೆ, ಇಲ್ಲಿ ನಾವು ಥಿಂಗ್ ಅಂತ ಹೇಳಿದೆ, ದ ವರ್ಡ್ ಥಿಂಗ್ ವಾಟ್ ಇಟ್ ಇನ್ಕ್ಲೂಡ್ಸ್ ಹಾಗಿದ್ರೆ ದ ಥಿಂಗ್ ವರ್ಡ್, ದ ವರ್ಡ್ ಥಿಂಗ್ ಇನ್ಕ್ಲೂಡ್ಸ್ ಅದರಲ್ಲಿ ಆಲ್ ಆಬ್ಜೆಕ್ಟ್ಸ್ ದ್ಯಾಟ್ ವಿ ಕ್ಯಾನ್ ಸಿ, ಹಿಯರ್, ಟೇಸ್ಟ್, ಟಚ್, ಆ ಸ್ಮೆಲ್, ಅಂದರೆ ಯಾವುದೇ ಒಂದು ವಸ್ತುಗಳು ನಾವು ನೋಡ್ತೀವಿ, ಕೇಳ್ತೀವಿ, ಟೇಸ್ಟ್ ಮಾಡ್ತೀವಿ, ಟಚ್ ಮಾಡ್ತೀವಿ, ಅದೇ ರೀತಿಯಾಗಿ ಸ್ಮೆಲ್ ಕೂಡ ಮಾಡ್ತೀವಿ ಹೌದಾ, ಇವುಗಳು ವಸ್ತುಗಳು ಅಂತ ಅನ್ನಿಸ್ಕೊಳ್ತವೆ. ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ಸಮಥಿಂಗ್ ದ್ಯಾಟ್ ವಿ ಕ್ಯಾನ್ ಥಿಂಕ್ ಆಫ್ ಬಟ್ ವಿ ಕ್ಯಾನಾಟ್ ಪರ್ಸೀವ್ ಬೈ ದ ಸೆನ್ಸ್, ನಾವು ಕೆಲವೊಂದು ವಸ್ತುಗಳ ಕುರಿತಾಗಿ ಥಿಂಕ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಆದರೆ ಅದನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗೋದಿಲ್ಲ, ಗ್ರಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥವು ಕೂಡ ನಾವೇನಂತೀವಿ ಇಲ್ಲಿ ಥಿಂಗ್ಸ್ ಅಂತ ಕರಿತೀವಿ. ಈ ಕುರಿತಾಗಿ ಮತ್ತೆ ನಾವು ಮುಂದೆ ಡಿಸ್ಕಷನನ್ನು ಮಾಡೋಣಂತ. ಇವಾಗ ನೋಡಿ ಎರಡನೇದು ಪ್ರನೌನ್ ಅಂತ ಹೇಳ್ತೀವಿ. ಎ ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಹೌದಾ. ಈಗ ಪ್ರನೌನ್ ಅಂತಂದರೆ ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಪದವನ್ನು ನಾವು ನಾಮಪದ ಅಂತ ಕರಿತೀವಿ. ಎಕ್ಸಾಂಪಲ್, ನಿಮಗೆ ಯಾವುದೇ ಒಂದು ವ್ಯಕ್ತಿ ಇರ್ತದಲ್ಲ, ಆ ವ್ಯಕ್ತಿಯ ಹೆಸರನ್ನೇ ಪದೇ ಪದೇ ಹೇಳೋದ್ರಿಂದ ಅದೇನಾಗುತ್ತೆ ರಿಪೀಟ್ ಆಗಿಬಿಡ್ತದೆ, ಹಾಗೆ ರಿಪೀಟ್ ಆಗಬಾರ್ದು ಅಂತ ಅಲ್ಲಿ ಬೇರೆ ಒಂದು ಪದವನ್ನು ಬಳಸ್ತೀವಿ, ಅಂಥದಕ್ಕೆ ನಾವೇನಂತೀವಿ ಪ್ರನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಜ್ಯೋತಿ ಈಸ್ ಅ ಟೀಚರ್, ಶಿ ಸ್ಪೀಕ್ಸ್ ವೆರಿ ವೆಲ್ ಹೌದಾ. ಜ್ಯೋತಿ ಒಬ್ಬ ಶಿಕ್ಷಕರು ಹೌದಾ. ಜ್ಯೋತಿ ಸ್ಪೀಕ್ಸ್ ವೆಲ್ ಅಂದರೆ ಮತ್ತೆ ರಿಪೀಟ್ ಆಗುತ್ತೆ, ಅದ್ರ ಬದಲಾಗಿ ನಾವು ಜ್ಯೋತಿ ಅನ್ನೋದ್ರ ಬದಲಾಗಿ ಏನು ಬಳಸಿದ್ದೀವಿ ಇಲ್ಲಿ ಶಿ ಅಂತ ಹೇಳಿದ್ವಿ ಹೌದಾ. ಇಲ್ಲಿ ಶಿ ಅನ್ನೋದು ಏನು ಪ್ರನೌನು. ಎರಡನೇ ವಾಕ್ಯ ನೋಡಿ, ಇಲ್ಲಿ ಪ್ರೇಮ್ ಈಸ್ ಅಬ್ಸೆಂಟ್ ಬಿಕಾಸ್ ಹಿ ಈಸ್ ಇಲ್, ಪ್ರೇಮ್ ಇವತ್ತು ಗೈರಾಗಿದ್ದಾರೆ ಯಾಕಂದರೆ ಅವನಿಗೆ ಹುಷಾರಿಲ್ಲ. ಹಿ ಅನ್ನೋದು ಬಳಸಿದ್ವಿ ಇಲ್ಲಿ ನಾವು, ಅದು ಕೂಡ ಏನಾಗುತ್ತೆ ಪ್ರನೌನ್ ಅಂತ ಅನ್ನಿಸ್ಕೊಳ್ತದೆ. ಇನ್ನು ಮೂರನೇದು ನೋಡಿ, ಇಲ್ಲಿ ದ ಬಾಯ್ಸ್ ಆರ್ ಇನ್ ದ ಗ್ರೌಂಡ್, ದೇ ಆರ್ ಪ್ಲೇಯಿಂಗ್. ನೋಡಿ ಇಲ್ಲಿ ಬಾಯ್ಸ್ ಅನ್ನೋದು ಏನಿದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ನೌನ್ ಹೌದಾ. ಬಾಯ್ಸ್ ಎಲ್ಲ ಎಲ್ಲಿದ್ದಾರೆ ಗ್ರೌಂಡಲ್ಲಿದ್ದಾರೆ, ದೇ ಆರ್ ಪ್ಲೇಯಿಂಗ್. ಇಲ್ಲಿ ಅವರು ಹೌದಾ, ಅವರು ಅಂತ ಏನು ಬಳಸಿದ್ದೀವಲ್ಲ ಅದು ಏನಿಲ್ಲಿ ಪ್ರನೌನ್ ಅಂತ ಅನ್ನಿಸ್ಕೊಳ್ತದೆ. ಅಂದರೆ ಯಾವುದೇ ಒಂದು ಊರ ಹೆಸರನ್ನೇ ತೆಗೆದುಕೊಳ್ಳಿರ್ಬೇಕಾದ್ರೆ ಅಥವಾ ಪ್ರಾಣಿ ಪಕ್ಷಿಗಳ ಹೆಸರನ್ನೇ ತೆಗೆದುಕೊಳ್ಳ್ರಿ, ಅಲ್ಲಿ ನಾವು ಅದೇ ಒಂದು ಶಬ್ದವನ್ನು ರಿಪೀಟ್ ಮಾಡೋದ್ರ ಬದಲು ನಾವೇನು ಮಾಡ್ತೀವಿ ಇಲ್ಲಿ ಆ ಹೆಸರನ್ನು ರಿಪೀಟ್ ಮಾಡೋದ್ರ ಬದಲು ಅದು ಇದು ಅಂತ ಕೂಡ ಎಲ್ಲ ಹೇಳ್ತೀವಲ್ಲ. ಕನ್ನಡದಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ನೀವು ಇನ್ನೂ ಚೆನ್ನಾಗಿ ಬರೀತೀರಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರನೌನ್ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಶಬ್ದವನ್ನು ನಾವು ನಾಮಪದ ಪ್ರನೌನ್ ಅಂತ ಕರಿತೀವಿ ಹೌದಾ. ಇದನ್ನು ನಾವು ನಾಮಪದದ ಬದಲಾಗಿ ಬಳಸುವಂತಹ ಸರ್ವನಾಮ ಅಂತ ಕೂಡ ಹೇಳ್ತೀವಿ, ನಾವು ಸರ್ವನಾಮ ಅಂತ ಕರಿತೀವಿ. ಅರ್ಥ ಆಗಿರ್ಬೋದಲ್ವಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಮೂರನೇದು ಒಂದು ನಾಮಪದಕ್ಕೆ ಹೋಗೋಣವಾ. ಪದವಿಭಾಗದಲ್ಲಿ ಮೂರನೇದು ಎಡ್ಜೆಕ್ಟಿವ್ ಅಂತ ಹೇಳ್ಬೋದು. ಎಡ್ಜೆಕ್ಟಿವ್ ಅಂದರೆ ನಿಮಗೆ ನಾಮವಿಶೇಷಣ. ನಾಮವಿಶೇಷಣ ತುಂಬ ಅರ್ಥ ಚೆನ್ನಾಗಿ ಮಾಡ್ಕೊಳ್ಬೋದು ಇದನ್ನ. ಯಾಕೆ ಅಂತಂದರೆ ಇಲ್ಲಿ ನಾಮ ವಿಶೇಷಣ ಅಂದರೆ ಹೆಸರು, ನಾಮ ಅಂದರೆ ಏನು ಹೆಸರು, ಹೆಸರಿನ ಕುರಿತಾಗಿ ವಿಶೇಷವಾದಂಥದ್ದು ಏನಾದರೂ ಇರ್ತದೆ ಅದಕ್ಕೆ ನಾವು ನಾಮ ವಿಶೇಷಣ ಅಂತೀವಿ. ಇಂಗ್ಲೀಷ್ನಲ್ಲಿ ನೋಡಿ, ಇಲ್ಲಿ ಆ್ಯನ್ ಎಡ್ಜೆಕ್ಟಿವ್ ಈಸ್ ಅ ವರ್ಡ್ ಯೂಸ್ ಟು ಆ್ಯಡ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಅ ನೌನ್ ಆರ್ ಪ್ರನೌನ್. ಅಂದರೆ ನಾಮ ವಿಶೇಷಣ ಅಂದರೆ ನಾಮಪದ ಅಥವಾ ಸರ್ವನಾಮದ ಕುರಿತು ಗುಣವರ್ಣನೆಯನ್ನು ಮಾಡ್ತದೆ. ಎಕ್ಸಾಂಪಲ್ ನೋಡಿ ಇಲ್ಲಿ ಮಕ್ಕಳೇ, ಗಿರೀಶ್ ಈಸ್ ಬ್ರೇವ್ ಬಾಯ್ ಹೌದಾ. ಈಗ ಗಿರೀಶ್ ಈಸ್ ಬಾಯ್ ಅಂತ ಕೊಟ್ಟಿವಿ ಅಂತೇಳಿರಿ, ಗಿರೀಶ್ ಒಬ್ಬ ಹುಡುಗ ಹೌದಾ. ಹಾಗಿದ್ರೆ ಎಂಥ ಹುಡುಗ ಅವನು? ಬ್ರೇವ್ ಬಾಯ್. ಈ ಬ್ರೇವ್ ಅನ್ನೋದು ಏನಾಗುತ್ತೆ ಇಲ್ಲಿ, ಶೂರ ಅನ್ನೋದು ನಾಮ ವಿಶೇಷಣ, ಇಲ್ಲಿ ಬಾಯ್ ಅನ್ನೋದು ನಾಮಪದ ಹೆಸರು ಹೌದಾ, ಹುಡುಗ ಅನ್ನೋದು ಒಂದು ನಾಮಪದ. ಹಾಗಿದ್ರೆ ನಾಮಪದದ ಕುರಿತಾಗಿ ಹೇಳ್ತಾ ಇದೆ, ಹಾಗಿದ್ರೆ ಇದು ಬ್ರೇವ್ ಅನ್ನೋದು ಏನಿದು ನಾಮ ವಿಶೇಷಣ. ಅದೇ ರೀತಿಯಾಗಿ ನೋಡಿ ಇಲ್ಲಿ, ಇಟ್ ಈಸ್ ಅ ಕಲರ್ಫುಲ್ ಪಿಕ್ಚರ್ ಹೌದಾ. ಇಟ್ ಅನ್ನೋದೇನಿದೆ ಇಲ್ಲಿ ಪ್ರನೌನ್ ಹೌದಾ. ಇಟ್ ಈಸ್ ಎ ಕಲರ್ಫುಲ್ ಪಿಕ್ಚರ್, ಪಿಕ್ಚರ್ ಅಂದರೆ ಚಿತ್ರಣ.
ಇದು ಎಂಥ ಚಿತ್ರಣ? ಚಿತ್ರಣ ಚಿತ್ರ ಅಂತಂದರೆ ಏನಿದು? ನಾಮಪದ, ಹೌದಾ? ಎಂಥ ಚಿತ್ರ? ಕಲರ್ಫುಲ್ ಪಿಕ್ಚರ್, ವರ್ಣರಂಜಿತವಾದ ಚಿತ್ರವಾಗಿದೆ ಇದು. ಅದು ವರ್ಣರಂಜಿತವಾದಂತಹ ಚಿತ್ರವಾಗಿದೆ. ಕಲರ್ಫುಲ್ ಅನ್ನೋದೇನಿದು ಅಡ್ಜೆಕ್ಟಿವ್ ಆಗುತ್ತೆ. ಅದೇ ರೀತಿ ಇನ್ನೊಂದು ನೋಡಿ ಇಲ್ಲಿ, ಹೀ ಈಸ್ ಆನ್ ಆನೆಸ್ಟ್ ಬಾಯ್, ಅವನು ಒಬ್ಬ ಪ್ರಾಮಾಣಿಕ ಹುಡುಗನಾಗಿದ್ದಾನೆ. ಅವನು ಒಬ್ಬ ಹುಡುಗ ಅಂತಂದರೆ ಇದೇನಾಗ್ತಿತ್ತು, ಒಂದು ಕೇವಲ ನಾಮಪದವನ್ನು ಹೇಳಿದಂತಾಗ್ತಿತ್ತು. ಅವನು ಒಬ್ಬ ಹುಡುಗ, ಎಂಥ ಹುಡುಗ? ಆನೆಸ್ಟ್ ಹುಡುಗ. ಆನೆಸ್ಟ್ ಅನ್ನೋದೇನು ಇಲ್ಲಿ ಇದಾಗಿದ್ರೆ ಇದು ನಾಮ ವಿಶೇಷಣ ಅಂತ ಆಗ್ತದೆ. ಇನ್ನು ಪ್ರಿಯಾಂಕಾ ಈಸ್ ಅ ಬ್ಯೂಟಿಫುಲ್ ಗರ್ಲ್, ಇಲ್ಲಿ ಪ್ರಿಯಾಂಕಾ ಒಬ್ಬ ಸುಂದರವಾದ ಹುಡುಗಿ. ಪ್ರಿಯಾಂಕಾ ಮತ್ತು ಗರ್ಲ್ ಅನ್ನೋದೇನಿದು ನಾಮಪದಗಳಾಗ್ತವೆ. ಅದಾ ಎಂಥ ಹುಡುಗಿ? ಸುಂದರವಾದ ಹುಡುಗಿ. ಸುಂದರವಾದ ಅಂತಂದರೆ ಇಲ್ಲಿ ವಿಶೇಷವಾದಂಥ ಶಬ್ದವನ್ನು ಬಳಸಲಾಗಿದೆ, ಗುಣವರ್ಣನೆಯನ್ನು ಮಾಡಲಾಗಿದೆ, ಹೌದಾ? ಹಾಗಾಗಿ ಇದು ಎಡ್ಜೆಕ್ಟಿವ್ ಅಂತ ಅನ್ನಿಸ್ಕೊಳ್ತದೆ, ಹೌದಾ? ಈ ರೀತಿಯಲ್ಲಿ ನಾವು ವಿಭಾಗವನ್ನು ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ವರ್ಬನ್ನು ನೋಡಿ. ಇಲ್ಲಿ ಈ ವರ್ಬ್ ಈಸ್ ಅ ವರ್ಡ್ ಯೂಸ್ ಟು ಸೇ ಸಮಥಿಂಗ್ ಅಬೌಟ್ ಸಮ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಇಟ್ ಡಿನೋಟ್ಸ್ ಆ್ಯನ್ ಆಕ್ಷನ್. ಕ್ರಿಯಾಪದವು ವ್ಯಕ್ತಿ, ಸ್ಥಳ ಮತ್ತು ವಸ್ತುಗಳ ಕುರಿತಾಗಿ, ಅಂದರೆ ಕರ್ತು ಏನಿದೆ, ಏನು ಮಾಡ್ತಾ ಇದೆ ಮತ್ತು ಏನು ಮಾಡ್ತು ಎಂಬುದನ್ನು ಇದು ಹೇಳ್ತದೆ. ಅಂದರೆ ಇಟ್ ಡಿನೋಟ್ಸ್ ಆ್ಯನ್ ಆಕ್ಷನ್. ವರ್ಬ್ ಅಂದರೆ ಏನು ಹೇಳಿ, ಹೆಚ್ಚಾಗಿ ಎಲ್ಲ 100% ಆ್ಯಕ್ಷನನ್ನು ಸೂಚಿಸೋದು, ಹೌದಾ? ಹಾಗಿದ್ರೆ ಇಲ್ಲಿ ವರ್ಬ್ನಲ್ಲಿ ಮತ್ತೆ ನಿಮಗೆ ಮೇನ್ ವರ್ಬ್ಸು, ಆಕ್ಸಿಲರಿ ವರ್ಬ್ಸು, ಮಾಡೆಲ್ ವರ್ಬ್ಸು ಅಂತ ಭಾಳಷ್ಟು ಇದೆ ತಿಳ್ಕೊಳ್ಳೋದು. ಅದರಲ್ಲಿ ನಾವು ಈಗ ಸದ್ಯಕ್ಕೆ ಇಷ್ಟು ಮಾತ್ರ ತಿಳಿದುಕೊಳ್ಳೋಣ. ಎಕ್ಸಾಂಪಲ್ ನೋಡಿಲ್ಲಿ, ನಂತರದ ದಿನಗಳಲ್ಲಿ ಇವುಗಳ ಕುರಿತಾಗಿ ನಾವು ತಿಳಿದುಕೊಳ್ಳೋಣ ಅಂತ. ಎಕ್ಸಾಂಪಲ್ ನೋಡಿಲ್ಲಿ, ಕಲ್ಕತ್ತಾ ಈಸ್ ಅ ಬಿಗ್ ಸಿಟಿ, ಹೌದಾ? ಇಲ್ಲಿ ಈಸ್ ಏನಿದು ಹೆಲ್ಪಿಂಗ್ ವರ್ಬ್ ಆಗಿದೆ. ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ ನಾವು, ಟು ಬಿ ವರ್ಬ್ಸ್ ಅಂತ ಕರಿತೀವಿ ಇಲ್ಲಿ ಈಸನ್ನು. ಹಾಗಿದ್ರೆ ಇಲ್ಲಿ ಈಸ್ ಅನ್ನೋದು ವರ್ಬ್ ಆಗುತ್ತೆ. ಈಸ್ ಅ ಬಿಗ್ ಸಿಟಿ, ಮೇನ್ ವರ್ಬ್ ರೀತಿಯಲ್ಲಿ ಇದು ವರ್ತಿಸ್ತಾ ಇದೆ. ಇಲ್ಲಿ ಕಲ್ಕತ್ತಾ ಈಸ್ ಅ ಬಿಗ್ ಸಿಟಿ, ಇದು ಆಕ್ಸಿಲರಿ ವರ್ಬ್ ಅಲ್ಲ, ಇಲ್ಲಿ ಇದು ಒಂದು ಮೇನ್ ವರ್ಬ್ ಆಗಿ ವರ್ಕನ್ನು ಮಾಡ್ತಾ ಇದೆ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಗೋ ಅನ್ನೋದು ಮೇನ್ ವರ್ಬ್, ಹೌದಾ? ಇದು ಕೂಡ ಹೋಗುತ್ತೇನೆ ಅನ್ನೋದು, ಇಲ್ಲಿ ಗೋ ಅನ್ನೋದು ವರ್ಬ್ ಆಗುತ್ತೆ. ದೇ ಆರ್ ಗುಡ್ ಫ್ರೆಂಡ್ಸ್, ನೋಡಿ ಇಲ್ಲಿ ಆರ್, ಇಲ್ಲಿ ಕೂಡ ಇದು ಆಕ್ಸಿಲರಿ ವರ್ಬ್ ಅಲ್ಲ, ಇದು ಮೇನ್ ವರ್ಬು. ಅವರು ಒಳ್ಳೆಯ ಗೆಳೆಯರು. ಸುಮಾ ರೋಟ್ ಎ ಪೋಯಮ್, ಇದು ರೋಟ್ ನೋಡಿ ಇಲ್ಲಿ ಫಾಸ್ಟ್ ಟೆನ್ಸ್ ವರ್ಬ್ದಲ್ಲಿದೆ, ಹೌದಾ? ಸುಮಾ ರೋಟ್ ಅ ಪೋಯಮ್, ರೋಟ್ ಅನ್ನೋದು ಮೇನ್ ವರ್ಬ್, ಹೌದಾ? ಇವು ಏನು ಮಾಡ್ತಾ ಇದೆ, ಕರ್ತು ಏನು ಮಾಡ್ತಾ ಇದೆ, ಅಥವಾ ವ್ಯಕ್ತಿ, ವಸ್ತು, ಸ್ಥಳ ಏನು ಮಾಡ್ತಾ ಇದೆ, ಏನು ಏನಿದೆ, ಏನು ಮಾಡ್ತಾ ಇದೆ ಅನ್ನೋಂಥದ್ದನ್ನು ತಿಳಿಸೋದು ಏನಾಗುತ್ತೆ, ವರ್ಬ್ ಅಂತ ಅನ್ನಿಸ್ಕೊಳ್ತದೆ. ಈ ರೀತಿಯಲ್ಲಿ ನೀವು ಇವತ್ತಿಗೆ ಈ ನಾಲ್ಕು ಕುರಿತಾಗಿ ಇವತ್ತು ನಿಮಗೆ ಸಾಕು. ಇನ್ನು ಮುಂದಿನ ನಾಲ್ಕು ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವಲ್ಲ, ಪ್ರಿಪೋಸಿಷನ್ನು, ಕನ್ಜಂಕ್ಷನ್, ಇಂಟ್ರಜಕ್ಷನ್ ಮತ್ತು ಎಡ್ವರ್ಬ್, ಈ ಕುರಿತಾಗಿ ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣಂತ. ನಿಮಗೆ ಇರಲಿ ಅಂತ ನಾನು ಸ್ವಲ್ಪ ಹೋಮ್ವರ್ಕನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ಇವ್ರನ್ನ ನೀವು ಏನು ಮಾಡಬೇಕಂದ್ರೆ, ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಈ ಕೆಳಕ್ಕೆ ಒಂದೇ ಎರಡು ವಾಕ್ಯ ಕೊಟ್ಟಿದ್ದೀನಿ, ಆ ವರ್ಡ್ಗಳನ್ನು ನೀವು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ ಬರಿಬೇಕು. ಒಂದೇದು ನೋಡಿ ಇಲ್ಲಿ, ಗೌತಮ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಇಲ್ಲಿ ಗೌತಮ್, ಸ್ಟ್ರಾಂಗ್, ಮ್ಯಾನ್, ಈಸ್, ಇವೆಲ್ಲ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ಬರಿಬೇಕು ಅದ್ರ ಮುಂದೆ. ಎಕ್ಸಾಂಪಲ್, ನಾನು ಒಂದು ಕ್ಲೂ ಕೊಡ್ತೀನಿ, ಗೌತಮ್ ಇದು ನೌನ್ ಅಂತ ಹೇಳ್ತೀರಿ, ಹೌದಾ? ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಚೆನ್ನಾಗಿ, ಆ ರೀತಿಯಲ್ಲಿ ನೀವೇ ಅವುಗಳನ್ನು ಬಿಡಿಸ್ಬೇಕು ಹೋಮ್ವರ್ಕ್ ಇದು. ಇನ್ನು ಎರಡನೇದನ್ನು ನೋಡಿ ಇಲ್ಲಿ, ಚಿಲ್ಡ್ರನ್ ಹೆಲ್ಪ್ ದ ಬೇಕರ್, ದೇ ಆರ್ ಸ್ಮಾರ್ಟ್ ಬಾಯ್ಸ್, ಹೌದಾ? ಚಿಲ್ಡ್ರನ್ ಹೆಲ್ಪ್ ಬೇಕರ್, ದೇ ಸ್ಮಾರ್ಟ್ ಬಾಯ್ಸ್, ಇವು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದನ್ನು ನೀವು ಚೆನ್ನಾಗಿ ಬರೀಬೇಕು. ಓಕೆನಾ? ಬರೀತೀರಿ, ಇದನ್ನ ಹೋಮ್ವರ್ಕನ್ನು ನೀವು ಮಾಡ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ಅದರ ಜೊತೆಗೇ ನಿಮಗೆ ನಾನು ಹೇಳಬೇಕೇನಂತಂದರೆ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸು ಕೂಡ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಗೆ ಯೂಸ್ ಆಗಿದರೆ ಲೈಕ್ ಅಂತ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ, ಅರ್ಥ ಆಗಿದರೆ ಅರ್ಥ ಆಗಿದೆ ಅಂತ ಕಾಮೆಂಟ್ ಮಾಡ್ಬೋದು. ಅದರ ಜೊತೆಗೆ ನಾವು ನೆಕ್ಸ್ಟ್ ತರಗತಿಯಲ್ಲಿ ಉಳಿದಂತಹ ರಿಮೇನಿಂಗ್ 4 ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ಕಲೀರಿ. ಓಕೆ, ಥ್ಯಾಂಕ್ ಯು.